ನಮಸ್ಕಾರ ವೀಕ್ಷಕರೇ, ಮೂಗುವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಜನಪ್ರಿಯ ಶಾಸಕರಾದ ಜ್ಯೋತಿ ಗಣೇಶ್ ಅಭಿಮಾನಿ ಬಳಗದ ವತಿಯಿಂದ ಉದ್ಯೋಗ ಮೇಳವನ್ನ ತುಮಕೂರಿನ ಎಂಪ್ರೆಸ್ ಕಾಲೇಜಿನ ಆವರಣದಲ್ಲಿ ಆಯೋಜಿಸಲಾಗಿತ್ತು. ತುಮಕೂರಿನ ಎಂಪ್ರೆಸ್ ಕಾಲೇಜಿನ ಆವರಣದಲ್ಲಿ ಜನಪ್ರಿಯ ಶಾಸಕರಾದ ಜ್ಯೋತಿ ಗಣೇಶ್ ಬಳಗದಿಂದ ಉದ್ಯೋಗ ಮೇಳವನ್ನ ಆಯೋಜಿಸಲಾಗಿತ್ತು. ಈ ಉದ್ಯೋಗ ಮೇಳದಲ್ಲಿ ಸುಮಾರು 35ಕ್ಕೂ ಹೆಚ್ಚು ಕಂಪನಿಗಳು ನೌಕರಿಯ ಅವಕಾಶವನ್ನ ನೀಡಲು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದವು. ಈ ಉದ್ಯೋಗ ಮೇಳಕ್ಕೆ ಸುಮಾರು 2800ಕ್ಕೂ ಹೆಚ್ಚು ಉದ್ಯೋಗ ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸಿದ್ದು 2000ಕ್ಕೂ ಹೆಚ್ಚು ಉದ್ಯೋಗ ಆಕಾಂಕ್ಷಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಇದೇ ಸಮಯದಲ್ಲಿ ಶಾಸಕರಾದ ಜ್ಯೋತಿ ಗಣೇಶ್ ಅವರು ಮಾತನಾಡಿ ಈ ಉದ್ಯೋಗ ಮೇಳದ ಸದುಪಯೋಗ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ಮತ್ತು ಈ ಜಾಬ್ ಮೇಳ ಮಾಡಬಹುದು ಅಂತ ನಮಗೆ ಪ್ರಪ್ರಥಮ ಬಾರಿಗೆ ಈ ಐಡಿಯಾ ಕೊಟ್ಟಂತವರು 26ನೇ ವಾರ್ಡ್ನ ಕಾರ್ಪೊರೇಟರ್ ಆದಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಅವರೇ, 1ನೇ ವಾರ್ಡ್ನ ಕಾರ್ಪೊರೇಟರ್ ಆದಂತ ಇಂದ್ರ ಕುಮಾರ್ ಅವರೇ, ನಮ್ಮ ಶ್ರೀಮತಿ ಪುಟ್ಟರಾಜುರವರೇ, ನಮ್ಮ 6ನೇ ವಾರ್ಡಿನ ಸನ್ಮಾನ್ಯ ಮನೋಹರ್ ಗೌಡ್ರೆ, ಕೂಡ ಸದಸ್ಯರಾದಂಥ ಜಗದೀಶ್ ಅವರೇ, ಸನ್ಮಾನ್ಯ ವೇದಮೂರ್ತಿಯವರೇ, ಪುಟ್ಟರಾಜುರವರೇ, ದರ್ಶನ್ ಅವರೇ, ನೇರ್ದಿತ್ತ ವಿರೂಪಾಕ್ಷಪ್ಪನವರೇ, ಮತ್ತು ಮುಖ್ಯವಾಗಿ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ಬಂದಿರತಕ್ಕಂಥ ಸುಮಾರು 35-37 ಕಂಪ್ನಿಯ ಎಲ್ಲ ಮುಖ್ಯಸ್ಥರುಗಳೇ, ಮತ್ತು ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳೋಕ್ಕೆ ಬಂದಿರತಕ್ಕಂಥ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳು, ಇದು 2ನೇ ಜಾಬ್ ಮೇಳ ನಾವು ಮಾಡ್ತಾ ಇರೋಂಥದ್ದು. ನಮ್ಮ ಒಂದು ಆಶ್ರಯದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ 26ನೇ ವಾರ್ಡ್ ಸಿದ್ದೇಶ್ವರ ಚೌಟ್ರಿ ಪಕ್ಕ ಇರುವಂಥ ವಾಸವಿ ಶಾಲೆಯಲ್ಲಿ 1.5 ತಿಂಗಳಿಂದ ನಮ್ಮ ಮಲ್ಲಿಕಾರ್ಜುನ್ ಅವರು ನಮ್ಮ ಪ್ರತಿಭಾವ್ರ ಜೊತೆ ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ರು. ಅದಾದಮೇಲೆ ನಾವು ಅನ್ಕೊಂಡ್ರೆ ನಾವು ಜನಪ್ರತಿನಿಧಿಗಳಾಗಿ ಸಾಕಷ್ಟು ಜನತೆ ಏನು ಕೇಳ್ತಾರೋ ಅದನ್ನು ಮಾಡ್ಕೊಂಬರ್ತೀವಿ, ಆದರೆ ಇದನ್ನ ಕೇಳೋದಿಲ್ಲ. ನಾವು ಕೇಳೋದು ಆರ್ಕೆಸ್ಟ್ರಾ ಕೇಳೋದು, ಗಣಪತಿ ಇಡೋದು ಕೇಳ್ತಾರೆ, ಇನ್ನೇನೇನೋ ಕೇಳ್ತಾರೆ. ಅದು ಫೈನಲಿ ಯಾರಿಗೆ ಉಪಯೋಗ ಆಗ್ತದೆ, ನಮ್ಮ ದೇಶ ಕಟ್ಟಂಥ ಯುವಕರಿಗೆ ಏನಾರು ಒಳ್ಳೇದಾಗ್ತದ, ಅದು ನಾವು ಯೋಚನೆ ಮಾಡಬೇಕಾಗ್ತದೆ. ಇನ್ನು ಟೂಡಾ ಅಧ್ಯಕ್ಷರಾದ ಚಂದ್ರಶೇಖರ್ ಮಾತನಾಡಿ, ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡಲು ಸುಮಾರು 100ಕ್ಕೂ ಹೆಚ್ಚು ಕೆಲಸ ಖಾಲಿ ಇದ್ದು ನನ್ನ ಕಂಪನಿಯಲ್ಲಿ ಸೇರಿಕೊಳ್ಳಲು ಸ್ವಾಗತಿಸುತ್ತೇವೆ ಎಂದು ತಿಳಿಸಿದರು. ನೋಡಿ, ನಮ್ಮದು ಒಂದು ಕಂಪನಿ ಇದೆ ತುಮಕೂರಿನಲ್ಲಿ, ಅದು ಹಿರೇಳಿನಲ್ಲಿರ್ತಕ್ಕಂಥದ್ದು ಕಾಪ್ರಾಡ್ ಇಂಡಸ್ಟ್ರೀಸ್ ಅಂತ ಒಂದು ಕಂಪನಿ ನಮ್ಮದೇ ಇದೆ. ಅದರಲ್ಲಿ ಸುಮಾರಾಗಿ ನಾವೊಂದು 500 ಜನ ಎಂಪ್ಲಾಯೀಸ್ ಇವಾಗಲೇ ವರ್ಕ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಒಂದು ಬೆಳೆಯುತ್ತರ ಇರ್ತಕ್ಕಂಥ ನಮ್ಮ ಕಂಪನಿನಲ್ಲಿ ಪ್ರತಿ ವರ್ಷ ನಾವು ಅದನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನಮಗೆ ಸುಮಾರಾಗಿ ಎಲ್ಲ ಸೇರಿ ಈಗಿನ ಒಂದು 15 ದಿನದಿಂದ ನಾವು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ, ಜನಗಳನ್ನು ತಗೊಳ್ಬೇಕು ಅಂತ ಹೇಳಿಬಿಟ್ಟು. ಸುಮಾರಾಗಿ ಎಲ್ಲ ಒಟ್ಟಿಗೆ ನಮಗೆ ಒಂದು 100 ಜನರ ಒಂದು ಅವಶ್ಯಕತೆ ಇದೆ. ಈಗ ಎಲ್ಲ ನಮ್ಮ ಇಂಡಸ್ಟ್ರಿ ಇರೋದ್ರಿಂದ ನಮಗೆ ಬೇಕಾಗಿರ್ತಕ್ಕಂಥದ್ದು ನಾರ್ಮಲ್ಲಾಗಿ ಮೊದಲನೇದಾಗಿ ನಮಗೆ ಒಂದು ಕೆಲಸಗಾರರು ಬೇಕಾಗುತ್ತೆ. ಒಂದು SSLC ಇದ್ದರೆ ಸಾಕಾಗುತ್ತೆ. SSLC ಇರ್ತಕ್ಕಂಥ ಒಂದು ಕೆಲಸಗಾರರೇ ನಮಗೆ ಒಂದು 50 ಜನ ಬೇಕಾಗಿದೆ. ಆಮೇಲೆ ನಮಗೆ IT ಆಗಿರ್ತಕ್ಕಂಥವ್ರು ಒಂದು 30 ಜನ ಸುಮಾರಾಗಿ. ಆಮೇಲೆ ಡಿಪ್ಲೊಮಾ ಹೋಲ್ಡರ್ಸು ಒಂದು 20 ಜನ. ಇದೇ ಥರ ನಮಗೆ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸು ಅದು ನಮಗೆ ಸಿಗ್ತಾರೆ, ಅವರು ಇದ್ದಾರೆ ನಮ್ಮ ಹತ್ರ. ಆದರೂ ಬೆಲ್ಲೆಣಿಕೆಯಷ್ಟು ನಮಗೆ ಸಾಕಾಗುತ್ತೆ, ಅವರೇನು ಜಾಸ್ತಿ ಏನು ಬೇಕಾಗೋದಿಲ್ಲ. ಆದರೆ ಈ ಒಂದು ಕೆಟಗರಿನಲ್ಲಿ ಇರ್ತಕ್ಕಂಥ ಜನಗಳನ್ನು ನಮಗೆ ರಿಕ್ರೂಟ್ ಮಾಡ್ಕೊಳ್ಳೋದಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಜ್ಯೋತಿ ಗಣೇಶ್, ಟೂಡಾ ಅಧ್ಯಕ್ಷರಾದ ಚಂದ್ರಶೇಖರ್, ಮಲ್ಲಿಕಾರ್ಜುನ್, ಹನುಮಂತರಾಯಪ್ಪ, ಪ್ರೀತಂ ಜೈನ್, ಎಂಪ್ರೆಸ್ ಕಾಲೇಜಿನ ಪ್ರಾಂಶುಪಾಲರಾದ ಷಣ್ಮುಖ ಮತ್ತು ಅನೇಕ ಕಾರ್ಪೊರೇಟರ್ಗಳು ಭಾಗವಹಿಸಿದ್ರು. ಚೇತನ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನಲ್ಲಿ ಸುರಿದ ಭಾರಿ ಮಳೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿ ಗೋಡೆ ಕುಸಿತಗೊಂಡಿದೆ. ಹಲವಾರು ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಗೆ ತುಮಕೂರಿನ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹಾಗೂ ಎಂಪ್ರೆಸ್ ಕಾಲೇಜಿಗೆ ಹೊಂದಿಕೊಂಡಂತೆ ಇರುವ ಗೋಡೆ ಕುಸಿದಿದೆ. ರಾತ್ರಿ ವೇಳೆಯಲ್ಲಿ ಗೋಡೆ ಕುಸಿದಿರುವುದರಿಂದ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘ ರುಕ್ಸ ಅಧ್ಯಕ್ಷ ಲೋಕೇಶ್ರ ಆರೋಪಕ್ಕೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಪಟೂರಿನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘ ರುಕ್ಸ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಶಿಕ್ಷಣ ಇಲಾಖೆ ವಿರುದ್ಧ ಮಾಡಿರುವ ಆರೋಪ ಆಧಾರವಿಲ್ಲದೆ ಆರೋಪ ಎಂದರು.
ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ಕೆಲ ವ್ಯಕ್ತಿಗಳು ಪ್ರಚಾರದ ಹುಚ್ಚಿನಿಂದ ಸುಳ್ಳು ಆರೋಪ ಮಾಡುವ ಚಾಳಿ ರೂಢಿಸಿಕೊಂಡಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಸಂಬಂಧಿಸಿದ ಇಲಾಖೆಯ ಮೇಲಾಧಿಕಾರಿಗಳಿಗೆ ದೂರು ನೀಡಬೇಕು. ಶಿಕ್ಷಣ ಇಲಾಖೆಯಲ್ಲಿ ಅವ್ಯವಸ್ಥೆಗಳು ಇದ್ದರೆ ನನ್ನ ಗಮನಕ್ಕೆ ತರುವ ಕೆಲಸ ಮಾಡಬೇಕಿತ್ತು. ಆದರೆ ಈವರೆಗೂ ಒಂದೇ ಒಂದು ದೂರು ಸಹ ನೀಡಿಲ್ಲ. ಆದರೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳನ್ನು ಎದುರಿಸುವ ದೃಷ್ಟಿಯಿಂದ ಸುಳ್ಳು ಆರೋಪ ಮಾಡಲಾಗಿತ್ತು ಎಂದಿದ್ದಾರೆ. ಈಗಾಗಲೇ ಸಾಕಷ್ಟು ಪತ್ರಗಳನ್ನ ಬರೆಯುವಂಥ ಅಭ್ಯಾಸ ಒಂದಷ್ಟು ಜನಕ್ಕೆ ಶುರುವಾಗಿದೆ. ಯಾವುದೇ ತರವಾದಂಥ ಪ್ರೂಫನ್ನ ಕೊಡ್ತೇನೆ. ಪೇಪರಲ್ಲಿ ಬರ್ಬೋದು, ಟಿವಿಲಿ ಬರ್ಬೋದು ಅಂತೇಳಿ ಆರೋಪ ಮಾಡುವಂಥ ಅಭ್ಯಾಸ ಇತ್ತೀಚೆಗೆ ಶುರುವಾಗಿದೆ. ವಿಶೇಷವಾಗಿ ಇನ್ನು ಒಂದು ವರ್ಷ ಎಲೆಕ್ಷನ್ ಇದೆ ಎಂದಾಗ ಈ ಥರದ ಸುಳ್ಳು ಆರೋಪಗಳನ್ನು ಮಾಡುವಂಥ ಅಭ್ಯಾಸ ಶುರುವಾಗಿದೆ. ಅದಕ್ಕೆ ಒಂದಷ್ಟು ಜನ ಸಹಕಾರ ಕೊಡ್ತಾರೆ ಮತ್ತು ಟಿವಿಗಳಲ್ಲಿ ಮತ್ತು ಪೇಪರಲ್ಲಿ ಪುಕ್ಕಟ್ಟೆ ಪ್ರಚಾರ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಜನ ಈ ಥರದನ್ನು ಮಾಡುವಂಥ ಅಭ್ಯಾಸ ಶುರುವಾಗಿದೆ. ಆರೋಪ ಮಾಡೋದು ನಾನು ಯಾರನ್ನೂ ಆರೋಪ ಮಾಡುವಂಥದ್ದನ್ನು ತಪ್ಪು ಅಂತ ನಾನು ಹೇಳೋನಲ್ಲ. ಕರಪ್ಷನ್ ವಿರುದ್ಧ ಜೀವನೋದ್ದಕ್ಕೂ ಹೋರಾಟ ಮಾಡುವಂಥವ್ರೆ ನಾವು. ಅದರಿಂದ ಈ ಥರದ ಆರೋಪ ಯಾರ ಮೇಲಾದ್ರೂ ಇದ್ದರೆ ಅದನ್ನ ತಂದು ಅಲ್ಲಿಯ ಮೇಲಿನ ಅಧಿಕಾರಿಗಳಿಗೆ ಕೊಡಬೇಕು. ಅಧಿಕಾರಿಗಳು ಕೊಡದೆ ಕೇಳದೇ ಇದ್ದಾಗ ರಾಜ್ಯ ಮಟ್ಟದ ಮೇಲಿನ ಅಧಿಕಾರಿಗಳು ಕೊಡಬೇಕು. ಅವರೂ ಕೇಳದೇ ಇದ್ದಾಗ ಮಂತ್ರಿಗಳಿಗೆ ತಂದು ಕೊಡುವಂತ ಕೊಡಬೇಕು. ಇವತ್ತವರೆಗೂ ಯಾವುದೇ ಒಂದು ಕಂಪ್ಲೇಂಟು ಎಲ್ಲೂ ಮಾಡಿದೆ. ಪತ್ರಿಕೆಗೆ ಬಂದು ಬೇಜವಾಬ್ದಾರಿಗೆ ಕೊಡುವಂಥವ್ರನ್ನ ನಾನು ಪತ್ರಕರ್ತರನ್ನು ಕೇಳ್ತೀನಿ, ಇಂಥವ್ರನ್ನ ದಯಮಾಡಿ ಎನ್ಕರೇಜ್ ಮಾಡಬೇಡಿ. ಪಾವಗಡ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡ ದವಡಬೆಟ್ಟ ಗೋಪಾಲಪ್ಪ ಅಮೋಘ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಮತದಾರ ಯಾವ ರೀತಿಯಲ್ಲಿ ನಡೆದುಕೊಂಡು ಹೋದರೆ ತಾಲೂಕು ಅಭಿವೃದ್ಧಿಯಾಗುತ್ತೆ ಹಾಗೂ ಇನ್ನು ಅಭಿವೃದ್ಧಿಗೊಳಿಸಬೇಕು, ಸರ್ಕಾರದ ಧೋರಣೆಯಿಂದ ರೈತರ ಸಮಸ್ಯೆಯನ್ನು ಎಷ್ಟರ ಮಟ್ಟಿಗೆ ಹೋಗಲಾಡಿಸಲು ಮುಂದಾಗಿದೆ ಎಂದಿದ್ದಾರೆ. 70 ವರ್ಷಗಳಿಂದ ಇನ್ನೂ ಅಭಿವೃದ್ಧಿಗೊಳ್ಳದ ರಸ್ತೆಗಳು ಇಂದಿಗೂ ತಾಲೂಕಿನಲ್ಲಿ ಇವೆ. ಕರ್ನಾಟಕ ರಾಜ್ಯ ಸಾರಿಗೆ ವ್ಯವಸ್ಥೆ ಮೈಸೂರು, ಧರ್ಮಸ್ಥಳ, ತಿರುಪತಿ ಈ ಭಾಗಕ್ಕೆ ಸಾರಿಗೆ ವ್ಯವಸ್ಥೆ ಕಲ್ಪಿಸಬೇಕು ಎಂಬ ಸಾರ್ವಜನಿಕರ ಬೇಡಿಕೆಯಾಗಿಯೇ ಉಳಿದಿದೆ. ಈ ಸರ್ಕಾರ ಧೋರಣೆ ನೋಡುತ್ತಿದ್ದರೆ ರೈತರಿಗೆ ಯಾವುದೇ ಪ್ರಯೋಜನ ಆಗುತ್ತಿಲ್ಲ. 2021-22 ಸಾಲಿನ ಶೇಂಗಾ ಮತ್ತು ಅಡಿಕೆಗೆ ಇನ್ಸೂರೆನ್ಸ್ ಕೂಡ ಬಂದಿಲ್ಲ. ಇನ್ಸೂರೆನ್ಸ್ ಕಂಪನಿ ಮಾಲೀಕರಿಗೆ ಕೇಳಿದರೆ ಇನ್ನೂ ಮೇಲಿಂದ ಬಂದಿಲ್ಲ ಎಂಬುದಾಗಿ ಹೇಳ್ತಾರೆ. ಈ ಭಾಗದ ರೈತರು ಹೆಣ್ಣು ಮಕ್ಕಳ ತಾಳಿ ಬಂಗಾರ ಅಡವಿಟ್ಟು ಸಾಲ ಮಾಡಿ ಇನ್ಸೂರೆನ್ಸ್ ಕಟ್ಟಿರುತ್ತಾರೆ. ಆದರೆ ಮೋದಿ ಹಾಗೂ ಬಸವರಾಜ ಬೊಮ್ಮಾಯಿ ಅವರು ಟಿವಿಗಳಲ್ಲಿ ಜಾಹೀರಾತು ಮೂಲಕ ಇನ್ಸೂರೆನ್ಸ್ ಕಟ್ಟಿ ಇನ್ಸೂರೆನ್ಸ್ ಕಟ್ಟಿ ಎಂಬುದಾಗಿ ಹೇಳುವುದು ಯಾವ ಮಟ್ಟಿಗೆ ಸರಿ ಎಂದರು. 5 ಪತ್ರ ಬರ್ದೆ, ಅವರಿಂದ ಉತ್ತರನೇ ಇಲ್ಲ. ಯಾವ ಇಲಾಖೆ ಇದ್ರು ಬಿಟ್ಟಿಲ್ಲ, ಎಲ್ಲ ಇಲಾಖೆಗೂ ಬರ್ತಿದ್ದೀನಿ. ಡೆವಲಪ್ಮೆಂಟ್ ಇಲ್ಲ ಸ್ವಾಮಿ, ಪ್ರಚಾರ ಐತೆ ಟಿವಿ ಒಳಗೆ, ಪ್ರಚಾರ ಪ್ರಚಾರಕ್ಕೆ ಸೀಮಿತ ಆಯ್ತಾ? ಅದೇ ಪ್ರಚಾರಕ್ಕೆ ಸೀಮಿತ, ಅಭಿವೃದ್ಧಿ ಅಭಿವೃದ್ಧಿ ಇಲ್ಲ. ಈಗ 2018 ಚುನಾವಣೆ ಆಯ್ತು. 2018 ಚುನಾವಣೆ BJP ಘೋಷಣೆಯಲ್ಲಿ ನನ್ನ ಹತ್ರ ಐತೆ, ಅವರು ಘೋಷಣೆ ಮಾಡಿರೋದು, ಯಡಿಯೂರಪ್ಪ ಘೋಷಣೆ ಮಾಡಿರೋದು 100 ಲಕ್ಷದವರು ಸಾಲ ಮನ್ನಾ ಅಂತಂದು ಹೇಳಿ ಐತೆ. ಆದರೆ ಅವ್ರು ಅಧಿಕಾರಕ್ಕೆ ಬಂದ ಮೇಲೆ ಯಾಕೆ ಮಾಡಬಾರ್ದು? ಅವ್ರ ಪ್ರಣಾಳಿಕೆಯಲ್ಲಿ 100 ಲಕ್ಷದವರು ಸಾಲ ಮನ್ನಾ ಅಂತಂದು ಹೇಳಿ ಪ್ರಣಾಳಿಕೆ ಪತ್ರದಾಗೆ ಐತೆ, ಅವ್ರು ಯಾಕೆ ಮಾಡಬಾರ್ದು? ಮಾಡಲ್ಲ. ಈ ಥರ ಹಿಂಗೆ ಆಗ್ತಾ ಇದ್ದ ರೈತರಿಗೆ ಅನುಕೂಲ ಇಲ್ಲ. ಸಾಲ ಮನ್ನಾ ಕನಿಷ್ಠ ನನ್ನ ಅಭಿಪ್ರಾಯದಾಗೆ 3 ವರ್ಷ ಮಳೆ ಬರ್ತಾ ಇದ್ರೆ, ಮಳೆ ಹೆಚ್ಚು ಕಮ್ಮಿ 2 ವರ್ಷ ಕೈ ಕೊಟ್ಟರೆ 1 ವರ್ಷ ಆದ್ರೂ ನಾವು ಸಾಲ ಮನ್ನಾ ಮಾಡಬೇಕು, ಆ ಯೋಜನೆ ಜಾರಿ ತರಬೇಕು. ಯಾರಿಗಾಗಿರಲಿ, ಕುಮಾರಸ್ವಾಮಿ ತಂದ ಅಲ್ಪ ಸ್ವಲ್ಪ ಮಾಡಿದ್ರು, ಆದರೆ ಅವ್ರು ಕಾರ್ಯಕರ್ತ ಹೋಗ್ಬೇಕಾದ್ರೆ ಪೂರ್ಣ 5 ವರ್ಷ ಇರಬೇಕಾಗಿತ್ತು. ಇಲ್ಲ. ಇನ್ನು ಹಿಂದಿನ ಮಂತ್ರಿ ಪಾವಗಡದ ಸೋಲಾರ್ ವ್ಯಾಪ್ತಿಗೆ ಬಂದಾಗ ರೈತರಿಗೆ 1 ತಾಸು ಹೆಚ್ಚು ಕರೆಂಟು ನೀಡಿ ಎಂದು ಕೇಳಿದ ಹಿನ್ನೆಲೆಯಲ್ಲಿ ಅವರು 3-4 ಗಂಟೆಗೂ ಹೆಚ್ಚು ಕರೆಂಟು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ರು. ಈಗಿನ ಕರೆಂಟ್ ಮಂತ್ರಿ ಈ ಭಾಗದ ರೈತರ ಸಮಸ್ಯೆ ಕಂಡು 1 ಗಂಟೆ ಹೆಚ್ಚು ಮಾಡಬೇಕೆಂದು ನಾನು ರೈತರ ಪರ ಒತ್ತಾಯಿಸುತ್ತಿದ್ದೇನೆ ಎಂದರು. ಆದ್ದರಿಂದ ಸರ್ಕಾರ ಈಗಲಾದರೂ ಎಚ್ಚೆತ್ಕೋಬೇಕು.
ಆಮೇಲೆ ಬಿ ಸಿ ಎಂ ಇಲಾಖೆಯಿಂದ ಮತ್ತು ಅಂಬಿಕಾ ಚೌಡಯ್ಯ ನಿಗಮದಿಂದ ಮತ್ತು ಅಲೆಮಾರಿ ನಿಗಮದಿಂದ ಗಂಗಾ ಕಲ್ಯಾಣ ಅಂತಂದು ಹೇಳಿ ಅನೌನ್ಸ್ ಮಾಡ್ತಾರೆ. ಒಂದೇ ಒಂದು ಬರೋಲ್ಲ, ಬರೋದು ಒಂದೋ ಎರಡು ಪಾವಡ ತಾಲೂಕಿಗೆ ಗಂಗಾ ಕಲ್ಯಾಣ ಅಳುವೆ ಬಾಗಿ ಕೊಟ್ಟರೆ 200 ಅಪ್ಲಿಕೇಶನ್ ಹಾಕ್ಸ್ತಾರೆ. ಯಾಕೆ ಇಮ್ರಾನುಲ್ಲಾ ಅಮ್ಮುಕ್ ಟಿವಿ ಪಾವಗಡ. ರಭಸವಾಗಿ ಹರಿಯುತ್ತಿರುವ ಕೊರಟಗೆರೆಯ ಸುವರ್ಣಮುಖಿ ನದಿಯಲ್ಲಿ ಯುವಕರ ಚೆಲ್ಲಾಟ. ಸುವರ್ಣಮುಖಿ ನದಿಯ ಎರಡು ಕಡೆಗಳಲ್ಲಿ ದ್ವಿಚಕ್ರ ವಾಹನ ಮತ್ತು ವಾಹನ ಸವಾರರು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ಯುವಕರ ಅಪಾಯದ ಆತ್ಮವಿಶ್ವಾಸ ಮತ್ತು ಚೆಲ್ಲಾಟದಿಂದ ಅಧಿಕಾರಿ ವರ್ಗ ಮತ್ತು ಪೋಷಕರಿಗೆ ಪ್ರಾಣ ಸಂಕಟ ಎದುರಾಗಿದೆ. ಕೊರಟಗೆರೆ ತಾಲೂಕಿನ ಹುಲಿಕುಂಟೆ ಗ್ರಾಮ ಪಂಚಾಯಿತಿಯ ಗುಂಡಿನಪಾಳ್ಯದ ಸೇತುವೆ ಮತ್ತು ವಡ್ಡಕೆರೆ ಗ್ರಾಮ ಪಂಚಾಯಿತಿಯ ಮಲಪನಹಳ್ಳಿ ಗ್ರಾಮದ ಸೇತುವೆ ಬಳಿ ದುರ್ಘಟನೆ ಜರುಗಿದೆ. ಪೊಲೀಸ್ ಇಲಾಖೆ, ಕೊರಟಗೆರೆ ಆಡಳಿತ ಮತ್ತು ಗ್ರಾಮ ಪಂಚಾಯಿತಿಗಳ ಭಯವೇ ಇಲ್ಲದೆ ಇಂತಹ ಅವಘಡಗಳು ಪದೇ ಪದೇ ನಡೆಯುತ್ತಿವೆ. ಕೊರಟಗೆರೆ ತಾಲೂಕಿನ ಸುವರ್ಣಮುಖಿ ಮತ್ತು ಜಯಮಂಗಳಿ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ನದಿಗಳಿಗೆ ಸಂಪರ್ಕ ಕಲ್ಪಿಸುವ ಎಲ್ಲ ಸೇತುವೆಗಳು ಜಲಾವೃತವಾಗಿ ನೀರು ರಭಸವಾಗಿ ಹರಿಯುತ್ತಿವೆ. ಸೇತುವೆಯ ಯಾವುದೇ ಕಡೆಗಳಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಗಳಿಂದ ಅಪಾಯದ ನಾಮಫಲಕ ಅಳವಡಿಸಿಲ್ಲ. ಗುಂಡಿನಪಾಳ್ಯದ ಸೇತುವೆ ದಾಟುವ ವೇಳೆ ನೀರಿನಲ್ಲಿ ಕೊಚ್ಚಿ ಹೋಗುತ್ತಿದ್ದ ದೊಡ್ಡಬಳ್ಳಾಪುರ ಮೂಲದ ಯುವಕನನ್ನ ರಕ್ಷಣೆ ಮಾಡಲಾಗಿದೆ. ದ್ವಿಚಕ್ರ ವಾಹನ ಸಿಕ್ಕಿಲ್ಲ. ಇಂದು ಮತ್ತೆ ಮಲಪನಹಳ್ಳಿ ಸಮೀಪದ ಸೇತುವೆ ದಾಟುವಾಗ ಕೊಡಗದಾಲ ಗ್ರಾಮದ ರಘು ಎಂಬಾತನು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾನೆ. ಸ್ಥಳೀಯರು ಯುವಕನ ರಕ್ಷಣೆ ಮಾಡಿದ್ದು ವಾಹನ ಕಾಣೆಯಾಗಿದೆ. ಇನ್ನು ಕೊರಟಗೆರೆ ತಾಲೂಕಿನ ಕುರುಡುಗಾನಹಳ್ಳಿ ಮತ್ತು ಕತ್ತಿನಾಗಿನಹಳ್ಳಿಯಲ್ಲಿ ಕಳೆದ 20 ದಿನದ ಹಿಂದೆಯಷ್ಟೇ ಇಬ್ಬರು ನದಿಯಲ್ಲಿ ಕೊಚ್ಚಿ ಹೋಗಿ ಮೃತಪಟ್ಟಿದ್ದಾರೆ. ನದಿಯಲ್ಲಿ ಇಬ್ಬರು ಮೃತಪಟ್ಟರೂ ಸಹ ಯುವಕರು ಭಯವಿಲ್ಲದೆ ಮತ್ತೆ ರಭಸವಾಗಿ ಹರಿಯುವ ನೀರನ್ನು ದಾಟುವ ಹರಸಾಹಸ ಮಾಡುತ್ತಿದ್ದಾರೆ. ಕೊರಟಗೆರೆ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಇಂಥವರ ವಿರುದ್ಧ ತಕ್ಷಣ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ. ಎನ್ಮೂರ್ತಿ, ಅಮುಕ್ ಟಿವಿ, ಕೊರಟಗೆರೆ. ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಕೊಮ್ಮನಹಳ್ಳಿ ಗ್ರಾಮದ ವೀರಭದ್ರಪ್ಪ ಅವರ ಮನೆ ಸಂಪೂರ್ಣ ಜಲಾವೃತಗೊಂಡಿದೆ. ಮನೆಯಲ್ಲಿ ಇದ್ದಂತಹ ಸಾಮಗ್ರಿಗಳು ಹಾಗೂ ಆಹಾರ ಪದಾರ್ಥಗಳು ಸಹ ಸಂಪೂರ್ಣವಾಗಿ ಜಲಾವೃತವಾಗಿವೆ. ರಸ್ತೆಯಿಂದ ಸುಮಾರು ಅರ್ಧ ಕಿಲೋಮೀಟರ್ ವರೆಗೂ ನೀರು ನಿಂತಿದ್ದು ತೋಟದ ಮನೆ ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತವಾಗಿದೆ. ಇಡೀ ರಾತ್ರಿ ಮನೆಯಲ್ಲಿ ಇರಲು ಸಾಧ್ಯವಾಗದೆ ಹೊರಭಾಗದಲ್ಲಿ ಇಡೀ ಕುಟುಂಬ ಕಾಲ ಕಳೆದಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಕೂಡಲೇ ತಾಲೂಕು ಆಡಳಿತ ಪರಿಹಾರ ನೀಡಿ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡುವಂತಹ ಕೆಲಸವನ್ನು ಮಾಡಬೇಕು ಎಂದು ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಮನೆಯಲ್ಲಿ ಇದ್ದಂತಹ 30 ಚೀಲ ಭತ್ತ ಹಾಗೂ ತೆಂಗಿನಕಾಯಿಗಳು ನೀರಿನಲ್ಲಿ ತೇಲಿ ಹೋಗುತ್ತಿರುವಂತಹ ಘಟನೆ ನಡೆದಿದ್ದು ಕೂಡಲೇ ತಾಲೂಕು ಆಡಳಿತ ಆಗಮಿಸಿ ಪರಿಹಾರ ವಿತರಣೆ ಮಾಡಬೇಕಾಗಿ ಮನವಿ ಮಾಡಿದ್ದಾರೆ. ಸರ್, 3,000 ತೆಂಗಿನಕಾಯಿ ಆಗಿದೆ. ನೈಟ್ 1 ಗಂಟೆಯಿಂದ ನೀರು ಹರಿದಿದೆ ಮನೆಯೊಳಗೆಲ್ಲ. ಮನೆಯೆಲ್ಲ ಉಕ್ಕಿಂಡ್ ಕುತ್ಕೊಂಡಿದ್ವಿ ಪೂರ್ತಿಯ. ದನ ಕರುಗಳೆಲ್ಲ ನೆಂದೋಗಿದೆ, ನೆಂದು ಎಲ್ಲ ಈಚೆ ಕಡ್ಕೊಂಡ್ಬಂದು. ಎಲ್ಲಿ ಮಿಕ್ಕಿದೆ ಮನೆ ತಿನ್ಸಿ ಪೂರ್ತಿ ನೆಂದೋಗಿ. ಪ್ರಸನ್ನ, ಅಮುಕ್ ಟಿವಿ, ದೊಡ್ಡಗುಣಿ. ಕೆಬಿ ಪಿಳ್ಳಪ್ಪನವರ 27ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವು ಜೆಡಿಎಸ್ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದ ಜೆಡಿಎಸ್ ಕಚೇರಿಯಲ್ಲಿ ನಡೆಯಿತು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಆಯೋಜಿಸಿದ್ದ ಜನತಾದಳ ಪಕ್ಷ ಕೆಬಿ ಪಿಳ್ಳಪ್ಪ ಸ್ಮಾರಕ ದತ್ತಿ ಇವರ ಸಹಯೋಗದೊಂದಿಗೆ ಕೆಬಿ ಪಿಳ್ಳಪ್ಪನವರ 27ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವು ಯಶಸ್ವಿಯಾಗಿ ನಡೆಯಿತು. ಇದೇ ವೇಳೆ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಜೆಡಿಎಸ್ ಶಾಸಕ ಕೆಪಿ ಬಚ್ಚೇಗೌಡ, ಆಗಿನ ಕಾಲಕ್ಕೆ ಕೆಬಿ ಪಿಳ್ಳಪ್ಪನವರು ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾಗಿ, ಕೋಲಾರ ಚಿಕ್ಕಬಳ್ಳಾಪುರ ಹಾಲಿನ ಒಕ್ಕೂಟಕ್ಕೆ ಪ್ರಥಮ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ.
ಆ ಸೇವೆಯನ್ನು ಗುರುತಿಸಿದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರವರು ವಿಧಾನ ಪರಿಷತ್ನಲ್ಲಿ ಗೆಲ್ಲಿಸಿದ್ದರು. ಈ ಭಾಗದ ರೈತರ ಹೇಳಿಗೆಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದ್ದಂತಹ ಹೆಗ್ಗಳಿಕೆ ಇವರಿಗೆ. ಹಾಗಾಗಿ ಚಿಕ್ಕಬಳ್ಳಾಪುರ ನಗರದ ವಿವಿಧ ಕಡೆ ಕೆಬಿ ಪಿಳ್ಳಪ್ಪನವರ ಪುಣ್ಯಸ್ಮರಣೆ ಅಂಗವಾಗಿ ರಕ್ತದಾನ ಶಿಬಿರ ಮತ್ತು ಅನಾಥ ಆಶ್ರಮಗಳಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯುತ್ತಿದೆ ಎಂದು ಹೇಳಿದರು. ಕ್ಯಾಂಪ್ ಆಫೀಸ್ ನಂದಿ ಕ್ರಾಸ್ನ ಮೆಗಾ ಡೇರಿ ಅಲ್ಲಿ ಮಧ್ಯಾಹ್ನ ಹೋಗಿ ನಾವು ಮಾಲಾಪೂರ್ಣ ಈ ಹಿಂದೆ ನಾವು ಅವರ ಹೆಸರಲ್ಲಿ ಅನೇಕ ಹೆಲ್ತ್ ಕ್ಯಾಂಪ್ಗಳು ಕೂಡ ಮಾಡ್ತಾ ಇದ್ದೇವೆ. ಕಳೆದ 2 ವರ್ಷದಿಂದ ಹೆಲ್ತ್ ಕ್ಯಾಂಪ್ ಮತ್ತು ಪ್ರತಿಭಾ ಪುರಸ್ಕಾರ ಸಿಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಮಾಜಮುಖಿಯಾದ ಕೆಲಸಗಳನ್ನು ಅವರ ಹೆಸರಲ್ಲಿ ಮಾಡಲಿಕ್ಕೆ ಎಲ್ಲ ಕುಟುಂಬದ ಸದಸ್ಯರು ನಮ್ಮ ಬುದ್ಧಿ ಅನ್ನವರಾದ ಕೆ ಪಿ ಶ್ರೀನಿವಾಸ ಹೇಳಿಕೊಂಡು ಅವರ ಆದರ್ಶವನ್ನು ಎತ್ತಿ ಆ ದಿಕ್ಕಿನಲ್ಲಿ ಇವತ್ತು ಭಗವಂತ ಅವರ ಆತ್ಮಕ್ಕೆ ಜೈ ಶಾಂತಿ ಅಂತ ಅಂದಾಜು ಸರ್ ಎಷ್ಟು ಯೂನಿಟ್ ಆಗ್ಬೋದು ಸರ್ ಸಂಜೆ ಒಳಗಡೆ ಎಷ್ಟು ಯೂನಿಟ್ ಆಗ್ಬೋದು? ಇನ್ನು ಚಿಕ್ಕಬಳ್ಳಾಪುರ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ ಮಾತನಾಡಿ, ಈ ದಿನ ವಿಶೇಷವಾದ ದಿನ. ಪ್ರತಿ ವರ್ಷದಂತೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಾ ಈ ವರ್ಷವೂ ಕೂಡ ರಕ್ತದಾನ ಶಿಬಿರ ಮತ್ತು ಅನಾಥಾಶ್ರಮಗಳಲ್ಲಿ ಅನ್ನ ಸಂತರ್ಪಣೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ನಮ್ಮ ಜಾತಿಯ ಎಲ್ಲ ಮುಖಂಡರು ನಮ್ಮ ಕೆಬಿ ಪಿಳ್ಳಪ್ಪನವರ ಕುಟುಂಬದವರಿಗೆ ತುಂಬಾ ವಿಶೇಷವಾದ ದಿನ, ಒಂದು ಹಬ್ಬದ ದಿನ ಅಂತ ನಾವು ಭಾವಿಸ್ತೀವಿ. ಯಾಕಂದರೆ ಪ್ರತಿ ವರ್ಷ ಮಕ್ಕಳ ಕಲ್ಯಾಣ ಮಂಡಲದಲ್ಲಿ ಪ್ರತಿಭಾ ಪುರಸ್ಕಾರ, ಅನಾಥಾಶ್ರಮ ಕಾರ್ಯಕ್ರಮ, ಹಾಸ್ಪಿಟಲ್ ಅನ್ನೋ ಅಂಬುಲೆನ್ಸು ಕಾರ್ಯಕ್ರಮಗಳೆಲ್ಲನೂ ನಮ್ಮ ಕೆ ಬಿ ಪಿಳ್ಳಪ್ಪನವರ ಸ್ಮಾರಕದಂತೆ ಪ್ರಯುಕ್ತ ಕಾರ್ಯಕ್ರಮ ಮಾಡ್ತಾಯಿದ್ವಿ. COVID-19 ಇರೋದ್ರಿಂದ ಒಂದು 3 ವರ್ಷಗಳ ಕಾಲ ಅದು ಸ್ವಲ್ಪ ಸ್ಥಗಿತ ಆಗಿತ್ತು. ನಾವು ಈಗ ಕೋವಿಡ್ ಮುಗಿದ ನಂತರ ಪ್ರಾರಂಭ ಮಾಡಬೇಕು ಅಂತ ಅವ್ರ ಕುಟುಂಬದವ್ರನ್ನ ಎಲ್ಲರನ್ನೂ ಮನವಿ ಮಾಡಿಕೊಂಡಾಗ ಈ ಸರಿ ರಕ್ತದಾನ ಶಿಬಿರ ಮಾಡಬೇಕು ಅಂತೇಳಿ ಎಲ್ಲ ತೀರ್ಮಾನ ಮಾಡಿಕೊಂಡ್ವಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಾತ್ಯಾತೀತ ದತ್ತದಳದ ಜಿಲ್ಲಾ ಮತ್ತು ತಾಲೂಕು ಕಚೇರಿ ಶಿಡಿಗಟ್ಟೆ ರಸ್ತೆಯಲ್ಲಿ ಇರತಕ್ಕಂಥ ಕಚೇರಿಯಲ್ಲಿ ಸ್ವಯಂಪ್ರೇರಿತವಾಗಿ ನಾವು ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಈಗಾಗಲೇ ಸುಮಾರು 10-15 ನಮ್ಮ ಒಂದು ಎಲ್ಲ ಮುಖಂಡರುಗಳು ಮತ್ತು ಯುವಕರೆಲ್ಲ ಸೇರಿ ರಕ್ತದಾನ ಮಾಡಿದ್ದಾರೆ. ಅದೇ ರೀತಿ ಸುಮಾರು ಜನ ಈಗಾಗಲೇ ಇನ್ನು ರಕ್ತದಾನ ಶಿಬಿರದಲ್ಲಿ ಜೆಡಿಎಸ್ ಮುಖಂಡರುಗಳಾದ ರಾಜಕಾಂತ್, ಶಿಲ್ಪಗೌಡ, ಅಣ್ಣಮ್ಮ ಬಂಡ್ಲು, ಶೀನು, ಕೆಆರ್ ರೆಡ್ಡಿ ಹಾಗೂ ಕೆಬಿ ಪಿಳ್ಳಪ್ಪನವರ ಕುಟುಂಬಸ್ಥರು ಇನ್ನಿತರರು ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಗಣೇಶ ಹಬ್ಬ ಬಂತಂದ್ರೆ ಸಾಕು, ಗಲ್ಲಿಯಿಂದ ಹಿಡಿದು ದಿಲ್ಲಿಯವರೆಗೂ ಸಂಭ್ರಮ ಸಡಗರ. ಯುವಕರಲ್ಲಿ ಎದ್ದು ಕಾಣುವ ಉತ್ಸಾಹ. ಅದರಂತೆಯೇ ಬರದ ನಾಡು ಎಂದೇ ಖ್ಯಾತಿಗೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಈಗ ಕಳೆದ ವರ್ಷದಿಂದ ಸುರಿದ ಮಳೆಯಿಂದಾಗಿ ಮಲೆನಾಡಾಗಿ ಕಾಣುತ್ತಿದೆ. ಇನ್ನು ಜಿಲ್ಲೆಯಲ್ಲಿ ಅದ್ಧೂರಿಯಾಗಿ ಆಚರಿಸುವ ತಾಲೂಕಿನ ಬೈಪಾಸ್ ಗಣೇಶೋತ್ಸವಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಹೌದು, ಕಳೆದ 18 ವರ್ಷಗಳಿಂದ ತಾಲೂಕಿನಲ್ಲಿ ಹಿಂದೂ ಮಹಾಗಣಪತಿ ಹಾಗೂ ಬೈಪಾಸ್ ಗಣೇಶೋತ್ಸವ ಸಮಿತಿ ವತಿಯಿಂದ ಅದ್ದೂರಿ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿದ್ದು, ಪ್ರತಿ ವರ್ಷದಂತೆ 19ನೇ ವರ್ಷವೂ ಅದ್ದೂರಿಯಾಗಿ ನಡೆಸಲು ಸಾಕಷ್ಟು ತಯಾರಿ ನಡೆಸಲಾಗುತ್ತಿದೆ. ಬೈಪಾಸ್ ಗಣೇಶೋತ್ಸವ ಜಿಲ್ಲೆಯಲ್ಲಿಯೇ ಸಾಕಷ್ಟು ಪ್ರಸಿದ್ಧಿ ಪಡೆದಿದ್ದು 20 ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಆದರೆ ಕಳೆದ 2 ವರ್ಷಗಳಿಂದ ಕೊರೋನಾ ಮಹಾಮಾರಿಯಿಂದ ಗಣೇಶೋತ್ಸವಕ್ಕೆ ಬ್ರೇಕ್ ಬಿದ್ದಿತ್ತು. ಇನ್ನು ಈ ಬಾರಿ ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ಸಮಿತಿ ಸಿದ್ಧವಾಗಿತ್ತು. ಈಗಾಗಲೇ ಕೋಲ್ಕತ್ತಾ ಮೂಲದ ಕಲಾವಿದರು ಕಳೆದ 1 ತಿಂಗಳಿನಿಂದ ಗಣೇಶ ಮೂರ್ತಿಯನ್ನು ಸಿದ್ಧಪಡಿಸುವಲ್ಲಿ ಸಾಕಷ್ಟು ಶ್ರಮಿಸುತ್ತಿದ್ದಾರೆ. ನನ್ನ ಹೆಸರು ರಾಕೇಶ್ ಕುಮಾರ್ ಅಂತ, ಶ್ರೀ ವಿದ್ಯಾಗಣಪತಿ ಯೋಗ ಸಂಘದ ಸದಸ್ಯ ಕೂಡ ನಾನು. ಇಲ್ಲಿ ನಾವು ಸುಮಾರು 19 ವರ್ಷಗಳಿಂದ ಗಣೇಶರ ಪ್ರತಿಷ್ಠಾಪನೆ ಮಾಡಿ ಅತಿ ವಿಜೃಂಭಣೆಯಿಂದ ಆಚರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಹಾಗೂ ಇಲ್ಲಿ ನಮ್ಮ ಈ ಬೈಪಾಸ್ ಗಣೇಶಕ್ಕೆ ಪ್ರಮುಖ ರಾಜಕಾರಣಿಗಳು, ಪ್ರಮುಖ ಸೆಲೆಬ್ರಿಟಿಗಳೆಲ್ಲ ಇಲ್ಲಿ ಬಂದು ಹಾಜರಿರ್ತಾರೆ. ನಾವು ಇಲ್ಲಿ ಸುಮಾರು 19 ದಿನಗಳ ನಂತರ 19ನೇ ವಿಶೇಷ ವಿಸರ್ಜನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸುಮಾರು ಇತರೆ ರಾಜ್ಯಗಳಿಂದ, ಕೇರಳ, ತಮಿಳುನಾಡು ಇತರ ಇತರೆ ರಾಜ್ಯಗಳಿಂದ ಕೂಡ ಕಲಾತಂಡಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಯಶಸ್ವಿಗೊಳಿಸ್ತಾರೆ. ಇಲ್ಲಿ ಸುಮಾರು 19 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆ ಸುಮಾರು 21 ಅಡಿ ಎತ್ತರದ ಸಿಂಹ ಶರಭ ಗಣಪತಿ ಮೂರ್ತಿಯನ್ನು ಈ ಬಾರಿ ಬೈಪಾಸ್ ಗಣಪತಿಯನ್ನು ಇಡಲಾಗುತ್ತಿದ್ದು 19 ದಿನಗಳ ಕಾಲ ಪ್ರತಿಷ್ಠಾಪಿಸಲು ಈಗಾಗಲೇ ಪೂರ್ವ ಸಿದ್ಧತೆ ಮಾಡಿಕೊಂಡಿದೆ. ಸದ್ಯ ತಾಲೂಕಿನಾದ್ಯಂತ ಹಾಗೂ ಜಿಲ್ಲೆಯಾದ್ಯಂತ ಭಕ್ತಾದಿಗಳು ಬೈಪಾಸ್ ಗಣಪತಿಯ ದರ್ಶನಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ. ಬೈಪಾಸ್ ರಸ್ತೆ ವಿನಾಯಕ ಸರ್ಕಲ್ ಗೊರಿಬಿದನೂರು, ನಮ್ಮ ವತಿಯಿಂದ 19ನೇ ಗಣೇಶೋತ್ಸವ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷದಿಂದ ಈ ವರ್ಷವೂ 21 ಅಡಿಗಳ ಗಣೇಶ ಮೂರ್ತಿಯನ್ನು ಸತತ 1 ತಿಂಗಳಿಂದ ಇಲ್ಲಿ ರೆಡಿ ಮಾಡ್ತಾಯಿದ್ದಾರೆ.
ಕಲ್ಕತ್ತಾದಿಂದ ಬಂದಂಥ ನುರಿತ ಕೆಲಸಗಾರರು ಬಂದು ನಮ್ಮ ಗಣೇಶ ಮೂರ್ತಿಯನ್ನು ರೆಡಿ ಮಾಡ್ತಾಯಿದ್ದಾರೆ. ಹಾಗೂ ಇದರ ಪರಿಸರ ಗಣಪತಿ ಆಗಿರೋದ್ರಿಂದ ಇದನ್ನು ಭತ್ತದ ಹುಲ್ಲು ಹಾಗೂ ಮೂರು ಕೆರೆಯ ಮಣ್ಣುಗಳಿಂದ ನಾವಿಲ್ಲಿ ಮೂರ್ತಿಯನ್ನು ರೆಡಿ ಮಾಡ್ತಾಯಿದ್ದೀವಿ. ಅದೇ ರೀತಿ ಮೂರು ಕೆರೆಯ ಮಣ್ಣಾದ ಮೇಲೆ ಗಂಗಾ ನದಿಯ ಮಣ್ಣನ್ನು ತರಿಸ್ಬಿಟ್ಟು ಇಲ್ಲಿ ನಮ್ಮ ಮೂರ್ತಿಯನ್ನು ರೆಡಿ ಮಾಡ್ತಾಯಿದ್ದೇವೆ. ಇಷ್ಟು ವರ್ಷಗಳ ಕಾಲ 19 ವರ್ಷ ನಮ್ಮ ತಾಲೂಕಿನ ಜನತೆ ಹಾಗೂ ಜಿಲ್ಲೆಯ ಜನತೆ ಅಪಾರ ಪ್ರಮಾಣದಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಈ ವರ್ಷವೂ ನಿಮ್ಮ ಸಹಕಾರ ನೀಡಿ ನಮ್ಮ ನಡೆಯುವಂಥ 19 ದಿನಗಳ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಬಗ್ಗೆ ತಮ್ಮಲ್ಲಿ ಸವಿ ಮಾಡ್ತೇನೆ. ಹಾಗೂ 19 ದಿನಗಳ ಕಾಲ ವಿಶೇಷ ಪೂಜಾ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿದ್ದೀವಿ. ಇನ್ನು ಪ್ರತಿನಿತ್ಯ ವಿವಿಧ ಸಾಮೂಹಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಕೊನೆಯ ದಿನ ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ಸುಮಾರು 10,000 ಹೆಚ್ಚು ಭಕ್ತಾದಿಗಳು ಭಾಗಿಯಾಗಿ ತುಂಬಾ ಅದ್ದೂರಿಯಾಗಿ ಮಾಡಲಾಗುತ್ತದೆ. ಒಟ್ಟಾರೆ ಸರ್ಕಾರದ ಆದೇಶಗಳನ್ನು ಪಾಲಿಸಿ ಗಣಪನಿಗೆ ಪೂಜೆ ಮಾಡಲು ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಗೌರಿಬಿದನೂರಿನ ಜನತೆ ಸಾಕಷ್ಟು ತಯಾರಿ ನಡೆಸುತ್ತಿದ್ದಾರೆ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ನಾಗರಹವೊಂದು ಕೆಎಸ್ಆರ್ಟಿಸಿ ಬಸ್ಗೆ ನುಗ್ಗಿ ಪ್ರಯಾಣಿಕರನ್ನ ಭಯಭೀತರನ್ನಾಗಿಸಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದ ಬಳಿ ನಡೆದಿದೆ. ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಈ ಘಟನೆ ನಡೆದಿದ್ದು ಶಿಡ್ಲಘಟ್ಟ ವೃತ್ತದ ಬಳಿ ಬಂದಾಗ ಬಸ್ನೊಳಗೆ ನಾಗರಹಾವು ಸೇರಿಕೊಂಡಿದೆ. ಏಕಾಏಕಿ ಬಂದು ಇಂಜಿನ್ ಒಳಗಡೆ ನಾಗರಹಾವು ಸೇರಿಕೊಂಡಿದೆ. ನಾಗರಹಾವನ್ನ ಕಂಡು ಪ್ರಯಾಣಿಕರು ಚೆಲ್ಲಾಪಿಲ್ಲಿಯಾಗಿದ್ದಾರೆ. ಈ ವೇಳೆ ಉರಗ ತಜ್ಞ ಪೃಥ್ವಿರಾಜ್ ಸ್ಥಳಕ್ಕೆ ಆಗಮಿಸಿ ಹಾವನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾವು 6 ಅಡಿ ಉದ್ದವಿತ್ತು ಎನ್ನಲಾಗಿದೆ. ನಂತರ ನಾಗರಹಾವನ್ನ ಸುರಕ್ಷಿತವಾಗಿ ಹಿಡಿದು ನಿರ್ಜನ ಪ್ರದೇಶಕ್ಕೆ ಬಿಡಲಾಯಿತು. ಅದ್ರ ಮಾಡಿ ಅದ್ರದ್ದು ಇವಾಗ ಈ ಬ್ಯಾಕ್ ಸೈಡ್ ಮಾತ್ರ ಒಂದು ಫೋಟೋ ತಗೊಂಡೆಲ್ಲ ತೆಗಿಬೇಡ. ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಎಂಟ್ರಿ ಹಾಕ್ಸ್ಕೊಂಡು ಶಿಡ್ಲಘಟ್ಟ ಸರ್ಕಲ್ ಶಿಡ್ಲಘಟ್ಟ ಸರ್ಕಲ್ ಬಂದು ಸೈಡಲ್ಲಿ ನಿಲ್ಸಿದ್ದೆ, ಜನ ಹಾಸ್ಕೊತಾ ಇದ್ರೆ ಆ ಕಡೆಯಿಂದ ಸ್ವಲ್ಪ ಗಲೀಜಿದೆ, ಆ ಗಲೀಜ್ ಕಡೆಯಿಂದ ಹಾವು ಬಂದ್ಬಿಟ್ಟಿದೆ, ಜನ ಎಲ್ಲ ಕೂಗಾಡ್ತಂದ್ರೆ. ಆಮೇಲೆ ನಾವು ಬಸ್ ಮೂವ್ ಮಾಡಿದ್ರೆ ಚಕ್ರ ಅದ್ರ ಮೇಲೆ ಹತ್ತಾ ಇತ್ತು, ನಾವು ನಿಲ್ಲಿಸ್ಬಿಟ್ರೆ ಕೆಳಗಡೆ ಜನಗಳು ಗಲಾಟೆ ಮಾಡಿದ್ವಿ, ಬಸ್ ಕೆಳಗಡೆ ಹೋಯ್ತು. ಕೆಳಗಡೆ ಸುತ್ತ ನೋಡ್ತಾ ಇದ್ವಿ, ಎಲ್ಲೂ ಹೋಗಲಿಲ್ಲ. ಬಸ್ ಇಂಜನ್ ಮುಂದೆ ಸರ್ಕೊಂಡ್ಬಿಟ್ಟಿತ್ತು. ಆಮೇಲೆ ನಾವು ಏನು ಮಾಡಿದ್ರು ಮಾಡೋಕ್ಕಾಗಲಿಲ್ಲ. ಆಮೇಲೆ ನಮ್ಮ ಸ್ನೇಹಿತರು ಆದಂಥ ಸ್ನೇಹಿತರು ಅವರೆಲ್ಲ ಸೇರಿ ಬಂದು ಅವ್ರಿಗೆಲ್ಲ ಫೋನ್ ಮಾಡಿ ಕರೆಸ್ಕೊಂಡು ಎಲ್ಲ ಸಾರ್ವಜನಿಕರ ಮುಖಾಂತರವಾಗಿ ಅಲ್ಲಿ ಇಂಜನ್ ಮುಂದೆಗಡೆ ಇಂಜನಲ್ಲಿತ್ತು, ಸ್ನೇಹಿತ ರಾಜಣ್ಣವ್ರು ಇಟ್ಕೊಂಡು ಕಾರಿಗೆ ಕೊಟ್ಟಿದ್ದಾರೆ. ಎಷ್ಟೊತ್ತು ವೆಯ್ಟ್ ಮಾಡಿದ್ರಿ ಪ್ಯಾಸೆಂಜರ್ಗೆ? ಎಷ್ಟೊತ್ತು ವೆಯ್ಟ್ ಮಾಡಿದ್ರು? ಒಂದು 10 ನಿಮಿಷ ಬಂದಿದೆ. ಇಂಡಿಯಾಕ್ಸ್ ಬಂದು ಶಿಡ್ಲಘಟ್ಟ ಸರ್ಕಲ್ ಜನ ಹಚ್ಕೊತಾ ಇದ್ದೆ. ಆ ಕಡೆಯಿಂದ ಸ್ವಲ್ಪ ಗಲೀಜಿದೆ, ಗಲೀಜ್ ಕಡೆಯಿಂದ ಹಾವು ಬಂತು, ಜನಗಳೆಲ್ಲ ಕೂಗಾಕೊಂಡ್ರೆ ಕೂಗಾಕೊಂಡು ಅದು ಅವಾಗೆ ಗಾಬರಿ ಆಗಿಬಿಟ್ಟು ನಮ್ಮ ಬಸ್ ಕೆಳಗಡೆ ಬಂದಿತ್ತು. ಬಸ್ ಕೆಳಗಡೆ ಬಂದಿದ್ದು ಆ ಕಡೆ ಈ ಕಡೆ ನೋಡಿದ್ರೆ ಬಸ್ ಎಲ್ಲಿ ಕಾಣಿಸಲ್ಲ. ಆಮೇಲೆ ಮುಂದೆಗಡೆ ಇಂಜನ್ ಒಳಗಡೆ ಸೇರಿತ್ತು. ಆಮೇಲೆ ನಮ್ಮ ಪಬ್ಲಿಕ್ ಸಹಾಯದಿಂದ ಆಮೇಲೆ ಸ್ನೇಹಿತರೆ ಅಂತವರು ನಮ್ಮ ಮುಖಾಂತರ ಎಲ್ಲ ಇಟ್ಕೊಂಡು ಪೃಥ್ವಿಯನ್ನು ಮುಖಾಂತರ ಇಟ್ಕೊಂಡು ಪಬ್ಲಿಕ್ ಸಾರ್ವಜನಿಕರೆಲ್ಲ ಇಟ್ಕೊಂಡು ಅದು ಸಂರಕ್ಷಣೆ ಮಾಡಿ ಕಾಡಿಬಿಟ್ಟು. ಯಾವ ಥರ ಭಯಭೀತರಾದ್ರು ಅದನ್ನು ನೋಡಿ, ಹಾವನ್ನು ನೋಡಿ ಸಾರ್ವಜನಿಕರು? ಮಾಮೂಲಿ ಸಹಜತನ ಹಾವಂದ್ರೆ ಭಯ ಬೀಳೋದು ಸಹಜತನ. ಅಲ್ಲಿ ಧೈರ್ಯ ಬರ್ತದೆ, ಕೆಲವರೆಲ್ಲ ಭಯ ಬೀಳ್ತಾರೆ, ಅವೆಲ್ಲ ಸಹಜನೇ. ನಾನು ಹೊರಗಡೆ ಇದ್ದ ಪ್ಯಾಸೆಂಜರ್ ಯಾವ ರೀತಿ? ಪ್ಯಾಸೆಂಜರ್ ಜಾಸ್ತಿ ಇರಲಿಲ್ಲ, ಒಂದು 7-8 ಜನ ಇದ್ರು ಅಷ್ಟೇ. ಅವರೆಲ್ಲ ಇಳಿದ್ಬಿಟ್ಟು ಆಮೇಲೆ ಮುಂದಕ್ಕೆ ಬಂದು ಹಾಕಿ ನೋಡಿದ್ರೆ ಅವ್ರು ಕೆಳಗಡೆ ಇತ್ತು. ಆಮೇಲೆ ಪೃಥ್ವಿಯನ್ನು ಅವ್ರು ಕರೆಸಿ ಫೋನ್ ಮಾಡಿ ಕರೆಸ್ಕೊಂಡು ಪಬ್ಲಿಕ್ ಸಹಾಯದಲ್ಲಿ ಇದ್ದು ಕಾಡ್ಬಿಟ್ಟು. ಏನಾಗಿದ್ದು ನಗರ
ಎಕ್ಸ್ಪ್ಲೇಕಸ್ ಮಾಡ್ವಾ ನಿಮ್ಮದು ಸಾಕು ನಮಗೆ. ಹಾ ಬಸ್ ಸ್ಟ್ಯಾಂಡ್ ಇಂದ ಒಂದು ನಿಮಿಷ ಡಾಕ್ಟರ್ ಶ್ರೀನಿವಾಸ್ ಅಂತ ಹೇಳಿ, ನಾನು ಈಗ ಚಿಕ್ಕಬಳ್ಳಾಪುರ ಸಿಲ್ಗಟ್ಟ ರಸ್ತೆ ಬಂದು ಬಸ್ ಬೇರೆ ಬಸ್ ಅಂತ ಬಂದಿಳಿದೆ. ಬಂದಾಗ ಎಲ್ಲ ಜನ ಈ ಬಸ್ ಹತ್ರ ಸೇರ್ಕೊಂಡಿದ್ರು. ಏನಂತ ಪೆಟ್ರೋಲ್ದಿಂದ ನೋಡಿದಾಗ ನಾವು ನಮ್ಮ ಈ ಒಂದು ಪಾರ್ಕ್ ಕಡೆಯಿಂದ ಬಂದು ಅಂತ ಹೇಳಿದ್ರು. ಅವಾಗ ಇಲ್ಲಿ ಭಾಳ ಗಾಬರಿ ಆಗಿತ್ತು, ಹಾವು ಸೇರ್ಕೊಂಡಾಗ ಎತ್ತು ಅಂತ ಎಲ್ಲ ಸ್ವಲ್ಪ ಗಾಬರಿ ಆಗಿ ನೋಡ್ತಾ ಇದ್ದರು. ಸರ್ ಅವರಿಗೆ ಫೋನ್ ಮಾಡಿದ್ವಿ ಇಮಿಡಿಯೇಟ್ ಆಗಿ, ಅವರು 5 ನಿಮಿಷದಲ್ಲಿ ಬಂದು ಸ್ಟೇಕ್ ಎಲ್ಲಿದೆ ಅಂತೇಳಿ ಕಂಡಿಡಿದಾಗ ಸ್ವಲ್ಪ ಗಾಬರಿ ಆಯಿತು. ಎಲ್ಲಿ ಆ ಪ್ಲೇಸ್ ಸರಿಯಾದ ಅಂತ ರೀತಿಯಲ್ಲಿ ಐಡೆಂಟಿ ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗೆ ಮುಂಜಾನೆಯಲ್ಲಿ ಹೊಗೆ ಬರುವಂಥ ಸಂದರ್ಭದಲ್ಲಿ ಒಂದು ಲೈಟ್ ಹತ್ರ ಸೇರ್ಕೊಂಡ್ವಿ. ಆ ಸಂದರ್ಭದಲ್ಲಿ ಬಿಟ್ಟು ಭಾಳ ಈಸಿಯಾಗಿ ಹಾವನ್ನು ಇಂಚೆಕ್ ತೆಗೆದ್ರು. ಅದನ್ನು ಭಾಳ ಸುರಕ್ಷಿತವಾಗಿ ತನ್ನ ಒಂದು ಚೀಲದಲ್ಲಿ ಹಾಕಿ ಅದನ್ನು ಸಂರಕ್ಷಣೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಪ್ರಯಾಣಿಕರಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು ಆ ಬಸ್ಸಲ್ಲಿ. ಹಾಗಾಗಿ ಇವತ್ತು ಬಂದು ಸ್ನೇಹ ಪ್ರಯಾಣವರು ಅದನ್ನು ಹಿಡಿದು ಕಾಡಿಗೆ ತೆಗೆದುಕೊಂಡು ಅದು ಸುರಕ್ಷಿತವಾದಂಥ ಜಾಗದಲ್ಲಿ ಬಿಡ್ತಾರೆ. ಹಾಗಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಪರವಾಗಿ ಮತ್ತೊಮ್ಮೆ ನಾನು ಕುಟೀರ ಸರ್ವರಿಗೆ ಮತ್ತೊಮ್ಮೆ ಧನ್ಯವಾದ. ಶ್ರೀ ಶಿವಯೋಗಿ ಟ್ರಸ್ಟ್ ವತಿಯಿಂದ ಸಾರ್ವಜನಿಕರಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನ ಚಿಕ್ಕನಾಯಕನಹಳ್ಳಿಯಲ್ಲಿ ಆರಂಭಿಸಲಾಯಿತು. ತಾಲೂಕಿನ ಗೋಡೆಕೆರೆ ಸ್ಥಿರ ಪಟ್ಟಾಧ್ಯಕ್ಷರಾದ ಲಿಂಗೈಕ್ಯ ಶ್ರೀ ಸಿದ್ದರಾಮ ದೇಶಿಕೇಂದ್ರ ಸ್ವಾಮೀಜಿಯವರ ಕೃಪಾಶೀರ್ವಾದದೊಂದಿಗೆ ಶ್ರೀ ಶಿವಯೋಗಿ ಪತ್ತಿನ ಸಹಕಾರ ಸಂಘದ ನೆರವಿನೊಂದಿಗೆ ಸಾರ್ವಜನಿಕರಿಗೆ ಉಚಿತ ಆಂಬ್ಯುಲೆನ್ಸ್ ವಾಹನ ಸೇವೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶ್ರೀ ಶಿವಯೋಗಿ ಟ್ರಸ್ಟ್ ವತಿಯಿಂದ ಉಚಿತ ಆಂಬ್ಯುಲೆನ್ಸ್ ಸೇವೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ತಾಲೂಕು ವೈದ್ಯಾಧಿಕಾರಿ ಎಸ್ಡಿ ನವೀನ್ ಭಾಗವಹಿಸಿ ಉಚಿತ ಆಂಬ್ಯುಲೆನ್ಸ್ ವಾಹನಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಇನ್ನು ಚಾಲನೆ ನೀಡಿ ಮಾತನಾಡಿದ ಲಿಂಗೈಕ್ಯ ಸಿದ್ದರಾಮ ದೇಶಿಕೇಂದ್ರ ಸ್ವಾಮಿಗಳ ಆಶಯದಂತೆ ಶಿವಯೋಗಿ ಟ್ರಸ್ಟ್ ನೆರವಿನೊಂದಿಗೆ ಬಡ ರೋಗಿಗಳಿಗೆ ತುರ್ತು ಸಂದರ್ಭದಲ್ಲಿ ಉಚಿತ ಆಂಬ್ಯುಲೆನ್ಸ್ ಸೇವೆ ಇಂಧನ ಹೊರತುಪಡಿಸಿ ನೀಡುತ್ತಿರುವುದು ಅನನ್ಯ ಸೇವೆ ಎಂದರು. ನವೀನ್ ಎಷ್ಟೇ ಅಂತ ತಾಲೂಕು ವೈದ್ಯಾಧಿಕಾರಿಗಳು ಚಿಕ್ಕಿ ಶಿವಯೋಗಿ ಪತ್ತಿನ ಸಹಕಾರ ಸಂಘ ಸೇವಾ ಶಿವಯೋಗಿ ಸೇವಾ ಟ್ರಸ್ಟ್ ಚಿಕ್ಕಿ ಸ್ವಾಮೀಜಿಯವರ ಆಶಯದಂತೆ ರೋಗಿಗಳಿಗೆ ಅನುಕೂಲ ಆಗಲಿ, ಬಡ ರೋಗಿಗಳಿಗೆ ಅನುಕೂಲ ಆಗಲಿ ಅಂತ ಇವತ್ತು ಒಂದು ಆಂಬ್ಯುಲೆನ್ಸ್ ಸೇವೆಯನ್ನು ಇವತ್ತು ಇನಾಗ್ರೇಟ್ ಮಾಡಿದ್ದಾರೆ. ಇದರ ಮೂಲ ಉದ್ದೇಶ ಏನು, ಜನಗಳಿಗೆ ಉಪಯೋಗ ಆಗಲಿ ಅಂತ. ಇದರಲ್ಲಿ ಏನಂದರೆ ಎಲ್ಲ ಪೇಷೆಂಟ್ಗಳು ಏನೋ ತೊಂದರೆ ಇದ್ದು ತಕ್ಷಣ ಆಂಬ್ಯುಲೆನ್ಸ್ ಸಿಗದ, ಗೌರ್ಮೆಂಟ್ ಆಂಬ್ಯುಲೆನ್ಸ್ಗಳು ಸಿಗದ ಒಂದು ಪಕ್ಷದಲ್ಲಿ ಇವ್ರಿಗೆ ಕಾಲ್ ಮಾಡಿದೆ, ತಕ್ಷಣ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ತಲುಪಿಸ್ಕೊಡ್ತಾರೆ. ಆದರೆ ಸಾರ್ವಜನಿಕರು ಅದಕ್ಕೆ ಆಂಬ್ಯುಲೆನ್ಸಿಗೆ ತಗಲುವಂತಹ ಇಂಧನ ವೆಚ್ಚವನ್ನು ಅವರು ಸಾರ್ವಜನಿಕರು ಭರಿಸಬೇಕಾಗುತ್ತೆ. ಆ ಥರ ಭರಿಸಿ ತೀರಾ ಎಮರ್ಜೆನ್ಸಿ ಇದ್ದಂಥ ಸಂದರ್ಭದಲ್ಲಿ ಸಾರ್ವಜನಿಕ ಸಂಘ ಅದನ್ನು ಭರಿಸುತ್ತೆ. ಎಲ್ಲ ಸಂದರ್ಭದಲ್ಲೂ ಸಹ ಅವ್ರಿಗೂ ನಾವು ಸಾರ್ವಜನಿಕರು ಹೊರೆ. ಇನ್ನು ಶ್ರೀ ಶಿವಯೋಗಿ ಟ್ರಸ್ಟ್ ಅಧ್ಯಕ್ಷ ಜಿಸಿ ಚಂದ್ರಶೇಖರ್ ಮಾತನಾಡಿ, ಶ್ರೀಗಳ ಜ್ಞಾಪಕಾರ್ಥವಾಗಿ ಸಾರ್ವಜನಿಕರಿಗೆ ಟ್ರಸ್ಟ್ ವತಿಯಿಂದ ಉಚಿತ ಆಂಬ್ಯುಲೆನ್ಸ್ ವಾಹನ ಸೇವೆ, ಇಂಧನ ವೆಚ್ಚವನ್ನು ಹೊರತುಪಡಿಸಿ ಸೌಲಭ್ಯಗಳನ್ನು ತಾಲೂಕಿನ ಆಜುಬಾಜಿನ ತಾಲೂಕಿನ ಸಾರ್ವಜನಿಕರು ದಿನದ 24 ಗಂಟೆಯಲ್ಲಿ ಸೇವೆ ಪಡೆಯಲು 86181859151 ಸಂಖ್ಯೆಗೆ ಕರೆ ಮಾಡಿ ಸೌಲಭ್ಯ ಪಡೆಯಿರಿ. ಸೇನೆಯ ಸೇವೆಯಲ್ಲಿ ದೇಶ ರಕ್ಷಣೆ, ಜನರ ರಕ್ಷಣೆಯಲ್ಲಿ ತಮ್ಮ ಪ್ರಾಣದ ಹಂಗು ತೊರೆದು ಸೇವೆ ಮಾಡುತ್ತಿರುವ ಹಾಲಿ ಹಾಗೂ ಮಾಜಿ ಸೈನಿಕರುಗಳ ಕುಟುಂಬ ವರ್ಗದವರಿಗೆ ಸಂಪೂರ್ಣ ಉಚಿತ ಸೇವೆಯನ್ನು ನೀಡಲಾಗುವುದು ಎಂದು ತಿಳಿಸಿದರು. ನೆನಪಾರ್ಥವಾಗಿ ಒಂದು ಆಂಬ್ಯುಲೆನ್ಸ್ ಸೇವೆ ಮತ್ತು ಕಡಿಮೆ ಸಾರ್ವಜನಿಕರು ಕೃಷ್ಣಾಕಳಿ ತಾಲೂಕು ಮತ್ತು ಚಿತ್ರ ತಾಲೂಕು ರಾಜುಬಾಜಿನ ತಾಲೂಕಿನ ಸಾರ್ವಜನಿಕರು ಉಚಿತವಾಗಿ ಆಂಬ್ಯುಲೆನ್ಸ್ ಸೇವೆಯನ್ನು ಪಡ್ಕೋಬಹುದು. ಆಂಬ್ಯುಲೆನ್ಸಿನ ಮೇಲೆ ನಾವು ಮೊಬೈಲ್ ನಂಬರನ್ನು ನಮೂದಿಸ್ತೀವಿ. 24/7 ನಾವು ಸೇವೆ ಮಾಡಿ. ಆದರೆ ಇದಕ್ಕೆ ತಗುಲುವ ವೆಚ್ಚವಾದ ಅಂದರೆ ಡೀಸೆಲನ್ನು ಯಾರಿಗೂ ಉಪಯೋಗಿಸ್ತಂತಾರಂಥವ್ರು ದಯವಿಟ್ಟು ಅದನ್ನು ಹಾಕಿಸ್ಕೊಂಡು ಭರಿಸಿ, ಮೌಲ್ಯವನ್ನು ಭರಿಸಿ, ಮತ್ತು ವಾಹನ ಮತ್ತು ಡ್ರೈವರನ್ನು ನಾವು ಉಚಿತವಾಗಿ ನೀಡ್ತಾ ಇದ್ದೀವಿ. ಅದನ್ನು ದಯವಿಟ್ಟು ಎಲ್ಲರೂ ಉಪಯೋಗಿಸಬೇಕು ಅಂತ ನಾವು ನಮ್ಮ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಮತ್ತು ನಮ್ಮ ಸೇವೆಯನ್ನು ವಿಸ್ತರಿಸಲು ಸಹ ತಮ್ಮೆಲ್ಲರ ಆಶೀರ್ವಾದವೂ ಸಹ ಅಂತ ಹೇಳಿ ನಮ್ಮನ್ನು ಸಾರ್ವಜನಿಕರಿಂದ ನಾನು ಹೇಳ್ತಾ ಇದ್ದೀನಿ.
ಇನ್ನು ಟ್ರಸ್ಟ್ನ ಉಪಾಧ್ಯಕ್ಷ ಲಿಂಗರಾಜ್ ಮಾತನಾಡಿ, ಶ್ರೀಗಳ ಕಾಯಕ ತತ್ವದಡಿ ನಾಡಿನ ದೀನ ದಲಿತರು ಬಡವರು ಅಶಕ್ತರ ಪಾಲಿಗೆ ಸದಾ ಜೊತೆ ನಿಲ್ಲುವ ಕಾರ್ಯವನ್ನು ಆರಂಭಿಸಿದ್ದು ಸೇವೆಯನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಂದರು. ಸೇವಾ ಟ್ರಸ್ಟ್ನಿಂದ ಆಂಬ್ಯುಲೆನ್ಸ್ ಸೇವೆಯನ್ನು ಸ್ವಾಮೀಜಿಯವರ ಕನಸಾಗಿದ್ದು ಅದರಿಂದ ಅದನ್ನು ನಾವು ಇವತ್ತು ಅವರ ಹಿಂದೆ 3ನೇ ವರ್ಷದ ಜನರಲ್ ಬಾಡಿ ಮೀಟಿಂಗಲ್ಲಿ ಇದನ್ನು ಪ್ರಾರಂಭೋತ್ಸವ ಮಾಡ್ತಾ ಇದ್ವಿ. ಅದರಿಂದ ನಮ್ಮ ಸ್ವಂತ ಕಟ್ಟಡದಿಂದ ಪ್ರಾರಂಭೋತ್ಸವ ಮಾಡ್ತಾ ಇದ್ವಿ. ಇದು ಜನಗಳು ದೀನ ದಲಿತರು ಸಣ್ಣ ಬಡವರುಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ವಿ. ಇನ್ನು ಈ ಸಂದರ್ಭದಲ್ಲಿ ಶಿವಯೋಗಿ ಪತ್ತಿನ ಸಹಕಾರ ಸಂಘದ ನಿಗಮದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರೇಣುಕಾ ಪ್ರಸಾದ್, ವ್ಯವಸ್ಥಾಪಕ ಪುನೀತ್, ಕ್ಯಾಶಿಯರ್ ಚೈತ್ರ, ನವೀನ್, ನಿರ್ದೇಶಕರುಗಳಾದ ರಂಗಸ್ವಾಮಿ, ಚಿದಾನಂದಮೂರ್ತಿ, ದೇವರಾಜ್, ಸಮುದಾಯದ ಮುಖಂಡರುಗಳು ಭಾಗಿಯಾಗಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಮಧುಗಿರಿಯಲ್ಲಿ ಭಾರೀ ಮಳೆಯಿಂದ ಚಂದ್ರಗಿರಿ ಮಾರ್ಗವಾಗಿ ಗುಟ್ಟೆಯ ಬಿಎಂಸಿ ಹಾಲು ಕೊಂಡೊಯ್ಯುತ್ತಿದ್ದ ಟ್ರ್ಯಾಕ್ಟರ್ ಪಲ್ಟಿ ಹೊಡೆದಿದ್ದು ಅದೃಷ್ಟವಶಾತ್ ಟ್ರ್ಯಾಕ್ಟರ್ನಲ್ಲಿದ್ದ 5 ಜನ ಭಾರೀ ಅಪಾಯದಿಂದ ಪಾರಾಗಿದ್ದಾರೆ. ಮಧುಗಿರಿ ತಾಲೂಕಿನ ಚಂದ್ರಗಿರಿಯಿಂದ ಗುಟ್ಟೆಗೆ ಮಾರ್ಗ ಕಲ್ಪಿಸುವ ಸೇತುವೆ ಜಲಾವೃತಗೊಂಡಿದ್ದು ರಭಸವಾಗಿ ಹರಿಯುತ್ತಿರುವ ನೀರಿನಲ್ಲಿ ಟ್ರ್ಯಾಕ್ಟರ್ ಚಲಾಯಿಸಲು ಚಾಲಕ ಮುಂದಾಗಿದ್ದು ಈ ವೇಳೆ ಟ್ರ್ಯಾಕ್ಟರ್ ಪಲ್ಟಿಯಾಗಿದೆ. ಚಾಲಕ ಶಿವಣ್ಣ ಗುಟ್ಟೆ ಟ್ರ್ಯಾಕ್ಟರ್ನಲ್ಲಿ ಹಾಲಿನ ಕ್ಯಾನ್ ತುಂಬಿಸಿಕೊಂಡು ಸೇತುವೆ ದಾಟಲು ಹೋಗಿದ್ದಾರೆ. ಈ ವೇಳೆ ನೀರಿನ ರಭಸಕ್ಕೆ ಟ್ರ್ಯಾಕ್ಟರ್ ಪಲ್ಟಿಯಾಗಿದೆ. ಜೊತೆಗೆ ಟ್ರ್ಯಾಕ್ಟರ್ನೊಳಗಿದ್ದ 4 ಜನ ಮಹಿಳೆಯರು ಹಾಗೂ ಚಾಲಕ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಚಾಲಕನ ಹುಚ್ಚಾಟದಿಂದ ಈ ಅವಘಡ ಸಂಭವಿಸಿದೆಯಾದರೂ ಅದೃಷ್ಟದಿಂದಾಗಿ ಅನಾಹುತ ತಪ್ಪಿದೆ. ಸ್ಥಳೀಯರು ಸೇರಿ ದೋಣಿ ಸಹಾಯದಿಂದ ಎಲ್ಲರನ್ನು ಪಾರು ಮಾಡಿದ್ದಾರೆ. ಘಟನೆ ಬಗ್ಗೆ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ತುಮಕೂರು ಹಾಲು ಉತ್ಪಾದಕರ ಸಂಘದ ನಿರ್ದೇಶಕ ಕೊಂಡವಾಡಿ ಚಂದ್ರಶೇಖರ್, ಸಿಪಿಐ ಹನುಮಂತರಾಯಪ್ಪ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಸಿರಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.